ಹಾಕಿದ್ದಾರೆ ಲೆಟರು, ಪೋಸ್ಟ್ ಮಾಡಿದ್ದಾರೆ, ಬರುತ್ತೆ. ಆ ವಿಚಾರನೂ ಹೊರಗಡೆ ಬರುತ್ತೆ, ತೆಗಿತೀನಿ ಹೊರಗಡೆ ತೆಗಿತೇನೆ. ಕನ್ನಡದ ಖ್ಯಾತ ನಟ ಸುದೀಪ್ ಬಗ್ಗೆ ನಿನ್ನೆಯಿಂದ ತೀವ್ರ ರೀತಿಯಲ್ಲಿ ಚರ್ಚೆ ನಡೆಯುತ್ತಿದೆ. ಸುದೀಪ್ ಬಿಜೆಪಿ ಸೇರ್ತಾರೆ, ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸ್ತಾರೆ ಎಂಬ ಚರ್ಚೆ ಜೋರಾಗಿತ್ತು. ಆದರೆ ಇದೀಗ ಸುದೀಪ್ ಅವರೇ ಯಾವುದೇ ಪಕ್ಷ ಸೇರುತ್ತಿಲ್ಲ ಎಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ. ಈ ಮೂಲಕ ಹಲವು ಊಹಾಪೋಹಗಳಿಗೆ ಸುದೀಪ್ ತೆರೆಳೆದಿದ್ದಾರೆ. ಬಿಜೆಪಿ ಸೇರ್ತಿಲ್ಲ, ಆದರೆ ಸಿಎಂ ಬಸವರಾಜ ಬೊಮ್ಮಾಯಿ ಪರವಾಗಿ ಪ್ರಚಾರ ನಡೆಸ್ತೇನೆ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ. ಮಾಮ ಎಂದು ಸಿಎಂ ಬೊಮ್ಮಾಯಿ ಅವರನ್ನು ಸಂಬೋಧಿಸಿರುವ ಸುದೀಪ್, ತಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಾಗ ಬೊಮ್ಮಾಯಿ ತನಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ, ಹೀಗಾಗಿ ಅವರಿಗೆ ಬೆಂಬಲ ನೀಡುತ್ತೇನೆ, ಅವರ ಪರ ಪ್ರಚಾರ ನಡೆಸುತ್ತೇನೆ ಎಂದು ಸುದೀಪ್ ಹೇಳಿದ್ದಾರೆ. ಇನ್ನು ಯಾವಾಗ ಸುದೀಪ್ ಅವರು ಬಿಜೆಪಿ ಸೇರ್ಪಡೆಗೊಳ್ಳುತ್ತಾರೆ ಅಂತ ಸುದ್ದಿ ಹರಿದಾಡ್ತಿತ್ತೋ, ಇದರ ಬೆನ್ನಲ್ಲೇ ನಟ ಕಿಚ್ಚ ಸುದೀಪ್ ಅವರಿಗೆ ಬೆದರಿಕೆ ಪತ್ರವೊಂದು ಬಂದಿದೆ. ಸುದೀಪ್ ಅವರ ಮನೆಗೆ ಅನಾಮಧೇಯ ಪತ್ರ ಬಂದಿದೆ. ಈ ಬೆದರಿಕೆ ಪತ್ರದಲ್ಲಿ ಸುದೀಪ್ ಅವರನ್ನು ಅತ್ಯಂತ ಕೀಳಾಗಿ ಅತ್ಯಂತ ಕೆಟ್ಟ ರೀತಿಯಲ್ಲಿ ಸಂಬೋಧಿಸಿ ಬೈಯಲಾಗಿದೆ. ಅವರ ಖಾಸಗಿ ವಿಚಾರಗಳ ಬಗ್ಗೆಯೂ ಈ ಪತ್ರದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಹಾಗಾದರೆ ಈ ಪತ್ರದಲ್ಲಿ ಏನಿದೆ ಅನ್ನೋದನ್ನು ಕ್ರೈಮ್ ಫೈಲ್ಸ್ ಕನ್ನಡ ವೀಕ್ಷಕರ ಮುಂದೆ ಎಳೆಎಳೆಯಾಗಿ ತೆರೆದಿಡುತ್ತಿದೆ. ಲೋ ಸುದೀಪ, ಏನೋ ನಿನ್ನ ಜನ್ಮಲೇ, ಏನೋ ನಿನ್ನ ಬಾಳು, ಇನ್ನು ಎಷ್ಟು ಜನ ಹೆಣ್ಣು ಮಕ್ಕಳನ್ನು ಹಾಳು ಮಾಡುತ್ತೀಯೋ, ಈ ಸಲ ಒಂದು ಕೊನೆ ಮಾಡುತ್ತೀವಿ. ನಿನ್ನ ರಾಸಲೀಲೆ ವಿಡಿಯೋ, ನಿನ್ನ ಪಂಜಾಬಿನ ಹುಡುಗಿ, ನಿನ್ನ ಚೆನ್ನೈನ ಹುಡುಗಿ, ನಿನ್ನ ದುಬಾಯ್, ನಿನ್ನ ರಾಜರಾಜೇಶ್ವರಿ ನಗರದ ವಿಡಿಯೋ, ನಿನ್ನ ಜೆ ಪಿ ನಗರದ ವಿಡಿಯೋ, ನಿನ್ನ ಶೇರ್ಟನ್ ಕತೆ, ನಿನ್ನ ಸ್ನೇಹಿತರ ಮುಂದೆ ನೀನು ಮಹಾಸಾಚ ಅನ್ನುಕೊಂಡಿರುವ ವಿಡಿಯೋ ಬೇಗ ಸೇರುತ್ತೆ. ನೀನು ಕ್ರಿಕೆಟ್ ಆಡು, ಇದು ಹೆದರಿಸ್ತಿಲ್ಲ, ಬ್ಲ್ಯಾಕ್ ಮೇಲ್ ಅಲ್ಲ. ಮೇಕಪ್ ಇಲ್ಲದೆ ಇರೋ ನಿನ್ನ ನಿಜವಾದ ಮುಖ ಜನರಿಗೆ ಗೊತ್ತಾಗಬೇಕು. ಪ್ರೊಡ್ಯೂಸರ್ಸ್ ಹೊಟ್ಟೆ ಉರಿಸಿದ್ರೆ ಸುಮ್ಮನೆ ಇರ್ತಾರೇನೋ ನಿಂಗೆ. ನಿನ್ನ ರಾಸಲೀಲೆಗಳನ್ನು ವಿಡಿಯೋ ಮಾಡಿಕೊಂಡು ಹಿಂಗೆ ಎಲ್ಲ ಓದಬೇಕು, ಅಲ್ಲಿ ಓದುತ್ತಾರೆ, ಕಾಯ್ತಾ ಇರು, ನಿನ್ನ ಹೆಂಡತಿ ಮತ್ತು ಮೀಡಿಯಾ. ಹೀಗಂತ ಅತ್ಯಂತ ಕೀಳಾಗಿ ಅವಾಚ್ಯವಾಗಿ ಪತ್ರದಲ್ಲಿ ಬರೆಯಲಾಗಿದ್ದು, ಖಾಸಗಿ ವಿಡಿಯೋ ಶೇರ್ ಮಾಡುವ ಬಗ್ಗೆಯೂ ಸುದೀಪ್ ಅವರಿಗೆ ಬೆದರಿಕೆ ಹಾಕಲಾಗಿದೆ. ಈ ಹಿನ್ನೆಲೆ ಸುದೀಪ್ ಪರವಾಗಿ ಅವರ ಆಪ್ತ ಜಾಕ್ ಮಂಜು ಪುಟ್ಟೇನಹಳ್ಳಿ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಇನ್ನು ಪತ್ರದ ಬಗ್ಗೆ ಸೀರಿಯಸ್ನೆಸ್ ಮನಗಂಡ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಈ ಕೇಸನ್ನು ಸಿಸಿಬಿ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ಈ ಬಗ್ಗೆ ಸಿಸಿಬಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಶುರು ಮಾಡಿದ್ದಾರೆ. ಸುದೀಪ್ ಅವರಿಗೆ ಈ ಪತ್ರದಲ್ಲಿ ಬಳಕೆ ಮಾಡಿದ ಪದಗಳನ್ನು ಈ ಹಿಂದೆ ಫೇಸ್ಬುಕ್ನಲ್ಲಿ ಚರಣ್ ಎಂಬ ಯುವಕ ಬಳಕೆ ಮಾಡುತ್ತಿದ್ದ. ರಮ್ಮಿ ಆಟಕ್ಕೆ ಜಾಹೀರಾತು ನೀಡಿದ್ದಕ್ಕೆ ಚರಣ್ ಸುದೀಪ್ ಅವರನ್ನು ಹೀಯಾಳಿಸುತ್ತಿದ್ದ ಎನ್ನುವುದನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಬಹುದು. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕಿಚ್ಚ ಸುದೀಪ್, ಇದರ ಹಿಂದೆ ಸಿನಿಮಾದ ಜನರೇ ಇದ್ದಾರೆ, ಯಾರು ಇದರ ಹಿಂದೆ ಇದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಎಂದಿದ್ದಾರೆ. ಈ ಎಲ್ಲದರ ಬಗ್ಗೆ ಆದಷ್ಟು ಬೇಗ ತಿಳಿಸುತ್ತೇನೆ ಎಂದು ಹೇಳಿದ್ದಾರೆ. ಇದಕ್ಕೂ ಪೊಲಿಟಿಕ್ಸ್ಗೂ ಸಂಬಂಧ ಇಲ್ಲ, ನಮ್ಮ ಚಿತ್ರರಂಗದಲ್ಲಿ ಇರೋರ್ದೇ ಕೆಲವ್ರದ್ದು, ಅದು ಕೂಡ ನನಗೆ ಯಾರು ಅಂತಾನು ಗೊತ್ತು. ಬಟ್ ಇವತ್ತು ನಾನು ಮಾತಾಡಕ್ಕೆ ಹೋಗೋದಿಲ್ಲ, ಯಾಕಂತಂದ್ರೆ ಅದು ಯಾವ ರೂಟಲ್ಲಿ ಬರ್ಬೇಕು ಅದೇ ರೂಟಲ್ಲೇ ಬರ್ಬೋದು. ಆ್ಯಂಡ್ ಒಂದು ತಿಳ್ಕೊಳ್ಳಿ, ನಾನು ಯಾವುದಕ್ಕೂ ಹೆದರೋನಲ್ಲ. ಅದೇನೇ ಇದ್ರು ಪಕ್ಷ ಸೇರಿದ ಸಿಟ್ಟಿನಿಂದಲೋ ಅಥವಾ ಹಳೆಯ ದ್ವೇಷದಿಂದಲೋ ಗೊತ್ತಿಲ್ಲ, ಕನ್ನಡದ ಒಬ್ಬ ಮಹಾನ್ ನಟನ ಬಗ್ಗೆ ನಿಜಕ್ಕೂ ಅತ್ಯಂತ ಕೀಳಾಗಿ ಕೆಟ್ಟದಾಗಿ ಮಾತನಾಡಲಾಗಿದೆ. ಇದಕ್ಕೆ ಕನ್ನಡ ಚಿತ್ರರಂಗ ಒಂದೇ ಧ್ವನಿಯಲ್ಲಿ ಖಂಡಿಸಬೇಕಿದೆ, ಮತ್ತೆ ಈ ರೀತಿ ಮರುಕಳಿಸಬಾರದು. ಇನ್ನು ಸಿಸಿಬಿ ಅವರು ಶೀಘ್ರದಲ್ಲೇ ಈ ಪತ್ರದ ಹಿಂದಿನ ವ್ಯಕ್ತಿಯನ್ನ ಹಿಡಿಯಲಿದ್ದಾರೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.